ನೇರ ನೇರ ವಿತ್ ಗಜೇಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅಂತ. ಯಾರು ನಮ್ಗೆ ಆಗದೇ ಇರೋರು ನಿಮ್ಮಂತವ್ರು ಹೇಳ್ಬೇಕಷ್ಟೇ. ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವ್ ಯಾವ್ದು ಕಂಡೀಷನ್ ಅಪ್ಲೈ ಮಾಡಲ್ಲ ಅಂತ ಹೇಳಿದವರು, ಈಗ ಕಂಡೀಷನ್ ಅಪ್ಲೈ ಮಾಡಿದ್ದೆ. ಒಂದ್ ಯೂನಿಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗ್ತದೆ, ಜನರ ಮೇಲೆ ಬೀಳಬಾರದು ಹೊರೆ ಅಂತ ಹೇಳಿ ಆ ದುಡ್ಡನ್ನು ಉಳಿಸಕ್ಕೆ ನಾವು ಈ ರೀತಿ ಎಲೆಕ್ಟ್ರಿಸಿಟಿನ ದುರುಪಯೋಗ ಮಾಡೋದನ್ನ ತಪ್ಪಿಸ್ಲಿಕ್ಕೆ ನಾವು ಅದನ್ನ ಇಟ್ಟಿರೋದಷ್ಟೇ. ಡಿ ಕೆ ಶಿ ಅವರು ಸಿದ್ದರಾಮಯ್ಯ ನಂತರ 2 ವರ್ಷಗಳ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ. ಆಗ್ಬೋದು, ಆಗದೇ ಇರ್ಬೋದು. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ರಾಜಣ್ಣ ಅವರ ಮನದಾಳದ ಮಾತೇನು? ನಾನು ಅವರೇ ಇರಬೇಕು, ಈ 5 ವರ್ಷ ಅಲ್ಲ, ಇನ್ನೊಂದ್ಸರಿ ಎಲೆಕ್ಷನ್ ಆದ್ಮೇಲೆ ತಿರ್ಗಿ ಅವರೇ ಮುಖ್ಯಮಂತ್ರಿ ಇರಬೇಕು. ಬಡವರ ಹಿತದೃಷ್ಟಿಯಿಂದ ಅವರ ಅಗತ್ಯತೆ ಇದೆ ರಾಜ್ಯಕ್ಕೆ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ. ಮೋದಿ ಮುಂದೆ ಇಂಡಿಯಾ ಮಹಾಕೂಟ ವರ್ಕೌಟ್ ಆಗುತ್ತಾ? ಅವರು ಮಾಡದೇ ಇದ್ದದನ್ನೇ ಸುಳ್ಳು ಹೇಳ್ಕೊಂಡು ಅದನ್ನೇ ಸತ್ಯ ಅಂತೇಳಿ ಜನಕ್ಕೆ ಮೂಡಿಸ್ತಾರೆ. ಲೋಕಸಭಾ ಚುನಾವಣೆ 2019ರಲ್ಲಿ ದೇವೇಗೌಡ ಸೋಲೋದಕ್ಕೆ ರಾಜಣ್ಣ ಅವರು ಕಾರಣರಾಗಿ ಒಕ್ಕಲಿಗರ ವಿರೋಧ ಕಟ್ಕೊಂಡ್ರ ಅಂತ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನಗೆ 36,000 ಲೀಡ್ ಬಂದಿರೋದ್ರಿ, ಒಕ್ಕಲಿಗರು ಓಟ್ ಹಾಕಿದ್ರೆ ಬಂದ್ಬಿಡ್ತೈತ, ನನಗೆ ಕೇಳ್ರಿ. ಅದರಿಂದ ಇಂಥ ಜಾತಿ ಓಟ್ ಹಾಕಿಲ್ಲ ಅಂತ ತಪ್ಪು ಸಂದೇಶ ಹೋಗ್ಬಾರ್ದು. ರಾಜಣ್ಣ ಜಿಲ್ಲೆಯಲ್ಲಿ ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ. ನಂದೇ ಒಂದು ವಿಶಿಷ್ಟವಾದ್ದು ನನ್ನ ರಾಜಕಾರಣ. ಮಾಧುಸ್ವಾಮಿ, ನಿಮ್ಮ ಸ್ನೇಹಿತ ಮಾಧುಸ್ವಾಮಿ ಅವರ ಹತ್ತಿರ ಇನ್ನು ಕೂಡ ಮುನಿಸು ಮುಂದುವರಿಸಿದಿರಾ ಅಂತ? ನನಗೇನು ಮುನಿಸಿಲ್ಲ ಅವ್ರ ಮೇಲೆ, ಯಾಕೆಂದ್ರೆ ಅವರು ಪ್ರಬುದ್ಧ ರಾಜಕಾರಣಿ, ಸಂಪತ್ ಭರಿತ ರಾಜಕಾರಣಿ, ಅದರಿಂದ ನನ್ಗೆ ಅವ್ರ ಮೇಲೆ ಏನು ಮುನಿಸೇನಿಲ್ಲ. ಓಕೆ, ಧನ್ಯವಾದಗಳು ಸರ್.